ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲೀಕೇಶ್ ಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಆನ್ಲೈನ್ ಇದ್ದರೂ ಕೂಡ ಬೇರೆಯವ್ರಿಗೆ ಆನ್ಲೈನ್ ತೋರಿಸ್ಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡ್ರೆ ನೀವು ಇನ್ಸ್ಟಾಗ್ರಾಮ್ ಬೆಳಗಾನ ಯೂಸ್ ಮಾಡೋದು, ನೀವು ಬೆಳಗಾನ ಆನ್ಲೈನಲ್ಲಿ ಇದ್ದರೂ ಕೂಡ ಎದುರುಗಡೆ ಇರೋರಿಗೆ ನೀವು ಆನ್ಲೈನಲ್ಲಿದ್ದೀರಾ ಅಂತ ಗೊತ್ತಾಗಲ್ಲ. ಹೆಂಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ಬಿಡೋಣ ಎಲ್ರಿಗೂ ಕೂಡ ಶೇರ್ನ ಮಾಡಿ. ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ. ಓಕೆ ಗೈಸ್, ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಇದ್ದರೂ ಕೂಡ ಇಲ್ಲದಂಗೆ ತೋರಿಸ್ಬೇಕು ಅಂತಂದರೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ನ ನೀವು ಓಪನ್ ಮಾಡ್ಕೋಬೇಕು. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಈ ಒಂದು ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ನ ಮಾಡಿ 3 ಡಾಟ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ರೈವಸಿ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಇದು ಆನಲ್ಲಿರುತ್ತೆ. ಸೊ ನೋಡಿ, ಇದು ಆನಲ್ಲಿತ್ತು ಅಂತಂದರೆ ನೀವು ಆನ್ಲೈನಲ್ಲಿರೋದು ಎಲ್ರಿಗೂ ಕೂಡ ತೋರಿಸುತ್ತೆ. ಸೊ ನೀವು ಇದನ್ನು ಆಫ್ ಮಾಡ್ಕೊಬಿಡ್ತು ಅಂತಂದರೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ರು ಕೂಡ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ಬೇರೆಯವ್ರಿಗೆ ತೋರಿಸೋದಿಲ್ಲ. ಆ್ಯಂಡ್ ಇದರಲ್ಲಿ ಒಂದು ಡಿಮೆರಿಟ್ ಏನಪ್ಪ ಅಂತಂದರೆ, ಸೊ ನೀವು ಇದನ್ನು ಆಫ್ ಮಾಡ್ಕೊಬಿಟ್ರೆ ಅಂತಂದರೆ ನೀವು ಕೂಡ ಆನ್ಲೈನಲ್ಲಿ ಇದ್ದು ಬೇರೆಯವರು ತೋರಿಸ್ಬಾರ್ದು ಅಂತ ನೀವೇನಾದರೂ ಇದು ಮಾಡಿಕೊಂಡ್ರೆ, ಸೊ ಬೇರೆಯವರು ಆನ್ಲೈನಲ್ಲಿ ಇದ್ದಾರೆ ಅಂತಲೂ ಕೂಡ ನೀವು ನೋಡೋಕ್ಕಾಗಲ್ಲ. ಈಗ ನಾನು ಆಫ್ ಮಾಡಿದ್ದೀನಲ್ವಾ, ಬೇರೆಯವರು ಆನ್ಲೈನಲ್ಲಿ ಇದ್ದಾರೆ ಅಂತ ನನಗೂ ಕೂಡ ಗೊತ್ತಾಗಲ್ಲ. ಇದನ್ನು ಆನ್ ಮಾಡಿಕೊಂಡ್ರೆ ನಂದು ಆನ್ಲೈನಲ್ಲಿದೆ ಅಂತ ತೋರಿಸುತ್ತೆ ಅವ್ರಿಗೆ, ಆ್ಯಂಡ್ ಅವರು ಆನ್ಲೈನಲ್ಲಿ ಇದ್ದರೆ ನನಗೆ ತೋರಿಸುತ್ತೆ. ಇದನ್ನು ಆಫ್ ಮಾಡಿಕೊಂಡ್ರೆ ನಂದು ತೋರಿಸಲ್ಲ, ಅವ್ರದ್ದು ತೋರಿಸಲ್ಲ, ಆಯಿತಾ? ಸೊ ಈ ಥರ ಇಟ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅವರು. ಸೊ ನಿಮಗೆ ಈ ಥರ ನೀವು ಆಫ್ ಮಾಡ್ಕೋಬೋದು, ಬೇಡ ಅಂತಂದರೆ. ಸೊ ಇವಾಗ ತುಂಬ ಜನಕ್ಕೆ ಇದು ಉಪಯೋಗ ಆಗುತ್ತೆ, ನಾನು ಆನ್ ಮಾಡ್ಕೋತೀನಿ. ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಯಾರಿಗೆ ಅಂತಂದರೆ, ಇವಾಗ ಕೆಲವೊಂದು ಜನ ನೀವು ಆನ್ಲೈನಲ್ಲಿ ಇದ್ದರೆ ಏನು ಮಾಡ್ತಾಯಿದ್ದೀಯಪ್ಪ, ಏನು ಆನ್ಲೈನಲ್ಲಿ ಇದೆಯಾ ಹಂಗೆ ಹಿಂಗೆ ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ಇದನ್ನು ಆಫ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು, ಯಾರಿಗೂ ಗೊತ್ತಾಗಲ್ಲ ನೀವು ಆನ್ಲೈನಲ್ಲಿ ಇರೋದೆ. ಓಕೆ, ಸೊ ಐ ಥಿಂಕ್ ಹೆಂಗೆ ನೀವು ಆನ್ಲೈನಲ್ಲಿ ಇದ್ದು ಇಲ್ದಿರೋಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಡ್ತೀನಿ. ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಈ ಒಂದು ವೀಡಿಯೋನ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತ್ರ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ಕೆ ಬಂದೆ, ಹಿಂಗೆ ಹೋಯ್ತಲ್ಲ ಕೈ. ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ.